ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ನಮಸ್ಕಾರ, ಮೈಕ್ರೋಬಿ ಟಿವಿಗೆ ಸ್ವಾಗತ. ನಾನು ವನಿತಾ. ಕೃಷಿಯಲ್ಲಿ ಸಾಲ ಹೆಚ್ಚಾಯಿತು, ಕೃಷಿಯಲ್ಲಿ ಯಾರು ನನಗೆ ಸಪೋರ್ಟ್ ಮಾಡೋರೇ ಇಲ್ಲ, ಬೆಳೆದ ಬೆಳೆ ಕೈಕೊಟ್ಟು ನಷ್ಟವಾಗಿದೆ, ನಾನೊಬ್ಬನೇ ಇದನ್ನೆಲ್ಲ ಹೇಗೆ ನಿಭಾಯಿಸೋದು, ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ಎಂದು ಜೀವನದಲ್ಲಿ ಜಿಗುಪ್ಸೆಗೆ ಒಳಗಾಗೋರೆ ಹೆಚ್ಚು. ಜೀವನವೆಂದರೆ ಸವಾಲು, ಅದನ್ನು ಹೇಗೆ ಎದುರಿಸಬೇಕೆಂದು ಪ್ರಾಯೋಗಿಕವಾಗಿ ತೋರಿಸಿಕೊಟ್ಟಿದ್ದಾರೆ ಈ ಹೆಮ್ಮೆಯ ಕೃಷಿಕ. ಹಾಗಾದರೆ ಯಾರವರು, ಅವರ ಸಾಧನೆ ಏನು, ತೋರಿಸ್ತೀವಿ ನೋಡಿ. ಸಾಧನೆ, ಸಾಧನೆ ಎಂಬ ಮೂರು ಅಕ್ಷರದ ಪದ ಎಷ್ಟು ಸರಳವೋ ಸಾಧನೆಯ ದಾರಿ ಅಷ್ಟೇ ಕಠಿಣ. ಆದರೆ ಎಷ್ಟೇ ಕಷ್ಟದ ಹಾದಿಯಾದರೂ ಅವುಗಳನ್ನು ದಾಟಿ ಗುರಿ ಮುಟ್ಟೇ ಮುಟ್ಟುತ್ತೇನೆ ಎಂಬ ಛಲ ಇದ್ದವರು ಮಾತ್ರ ಯಶಸ್ಸನ್ನು ಗಳಿಸಲು ಸಾಧ್ಯ. ಕೈಲಾಗದವರು ಮೈಯೆಲ್ಲ ಪರಿಚಿಕೊಂಡ್ರು ಅನ್ನೋ ಮಾತಿದೆ. ಹಾಗೆ ಕೆಲಸ ಮಾಡಲು ಆಗದ ವ್ಯಕ್ತಿಗಳು ಪ್ರತಿಯೊಂದಕ್ಕೂ ಕುಂಟ ನೆಪಗಳನ್ನು ಹೇಳಿಕೊಂಡಿರುತ್ತಾರೆ. ಅಂಥವರಿಗೆ ಸ್ಫೂರ್ತಿದಾಯಕ ಈ ಕೃಷಿಕ. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಕೃಷಿ ಎಂದ ತಕ್ಷಣ ಅದು ಕಷ್ಟ ನಷ್ಟ ಎನ್ನುವವರೇ ಹೆಚ್ಚು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಕೃಷಿ ಒಂದು ಸುಲಭವಾದ ದಾರಿ ಎಂಬುದನ್ನು ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ ಕೃಷಿಕರಾದ ಜಗದೀಶ್. ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ಶಿವಮೊಗ್ಗ ಜಿಲ್ಲೆ ಬೆಳಗುಳಿ ಗ್ರಾಮದ ರೈತರಾದ ಜಗದೀಶ್ ಅವರು ತಮ್ಮ ದೈಹಿಕ ಸಮಸ್ಯೆಯ ನಡುವೆಯೂ ಅಪ್ಪಟ ಹೋರಾಟಗಾರರಂತೆ ಜೀವನೋತ್ಸಾಹದಿಂದ ಯಶಸ್ಸನ್ನ ಸಾಧಿಸಿದ್ದಾರೆ. ತಮ್ಮ ಕೈಯಲ್ಲಿ ಏನೂ ಆಗಲು ಸಾಧ್ಯವಿಲ್ಲ ಎಂದು ಕೈಕಟ್ಟಿ ಕೂರಲಿಲ್ಲ. ಬಿಕಾಂ ಪದವಿ ಪೂರ್ಣಗೊಂಡ ಬಳಿಕ ಕೃಷಿಯನ್ನ ಆಯ್ಕೆ ಮಾಡಿಕೊಂಡರು. ಇಂದು ಸಾವಯವ ಕೃಷಿ ಅನುಸರಿಸುತ್ತಾ ಲಾಭದಾಯಕ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ. ಇದು ಪರವಾಗಿಲ್ಲ, ಇಳುವರಿ ಚೆನ್ನಾಗಿ ಬಂದಿದೆ. 40 ವರ್ಷನೂ ಅವರೇಜ್ ಬಂದಿದೆ. 1 ಕ್ವಿಂಟಲ್ ಹಿಂದೆ ಮುಂದೆ ಅಷ್ಟೇ. 1 ಕ್ವಿಂಟಲ್ ಹಿಂದೆ ಮುಂದೆ ಅವರೇಜ್ ಬಂದಿದೆ. ಆ ವರ್ಷ ಎಷ್ಟು ಅಡಿಕೆ ಬಂದಿತ್ತು ಮೊದಲನೇ ವರ್ಷ? ಆ ವರ್ಷ 161 ಕ್ವಿಂಟಲ್ ಆಗಿತ್ತು. 161 ಕ್ವಿಂಟಲ್ ಎಲ್ಲ ಸೇರಿ, ಚಾಲಿ ಎಲ್ಲ ಸೇರಿ 170 ಕ್ವಿಂಟಲ್. ಏನು 160 ಕ್ವಿಂಟಲ್ ಆಗಿತ್ತಲ್ವಾ? ಅಂದ್ರೆ ನಾವು ಕೇಣಿ ಕೊಡೋದು, ಅದು ಅವಾಗ 12 ಕೆಜಿ ಕೊಡ್ತಿದ್ರು, ಈಗ 100 ಕೆಜಿ ಕೊಡ್ತಾರೆ. ಈಗ ಅದ್ರ ಹಿಂದಿನ ವರ್ಷ ಎಷ್ಟಾಗ್ತಾ ಇತ್ತು ಅಂದ್ರೆ ಡಾಕ್ಟರ್ ಸೆಲ್ ಬಳಸೋದಕ್ಕಿಂತ ಮೊದಲು 1 ಗಂಟೆ 2 ಗಂಟೆ ಈ ವ್ಯತ್ಯಾಸ ಬಂದ್ರೆ ವರ್ಷದಿಂದ ವರ್ಷಕ್ಕೆ ಅವಾಗ 15-20 ಗಂಟೆ ವ್ಯತ್ಯಾಸ ಬರುತ್ತೆ. ಕೃಷಿಕ ಜಗದೀಶ್ ಅವರಿಗೆ ಆಸರಿಯಾಗಿದ್ದು ಅವರ ಧರ್ಮ ಪತ್ನಿಯಾದ ಆಶಾ ಅವರು. ಜಗದೀಶ್ ಅವರ ಸುಖ ದುಃಖಗಳ ಜೊತೆ ಭಾಗಿಯಾಗಿ ಪತಿಯ ಯಶೋಗಾಥೆಯಲ್ಲಿ ಪ್ರಮುಖ ಪಾತ್ರರಾಗಿದ್ದಾರೆ. ಪ್ರತಿ ಪುರುಷನ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಇದ್ದೇ ಇರುತ್ತಾರೆ ಎಂಬ ಮಾತು ಇಲ್ಲಿ ಸತ್ಯ ಎನಿಸುತ್ತದೆ. ಜಗದೀಶ್ ಆಶಾ ದಂಪತಿಗಳಿಗೆ ಇಬ್ಬರು ಮಕ್ಕಳು. ಒಬ್ಬ ಮಗ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ, ಇನ್ನೊಬ್ಬ ಮಗ ಇಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದಾರೆ. ಸುಖದ ಹಳೆಯ ಕನಸು ಮಾಡೋ ಇಂದು ನನಸು, ವಿಜಯ ವೀರ್ಯ ಸೂರ್ಯ ಹೆಗಲ ಹಿಂದೆ ಇರಿಸು, ಕೈಗೆತ್ತಿಕೊಳ್ಳು ನಗ ಬಿಲ್ಲು ಕೂಡೆತ್ತಿ ನುಕ್ಕಿ ನೀನಿಲ್ಲು. ಕೃಷಿ ಜೀವನದಲ್ಲಿ ಯಶಸ್ಸು ಕಾಣುತ್ತಿರುವ ಜಗದೀಶ್ ಅವರು ತಮ್ಮ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಸಾವಯವ ಕೃಷಿ ಪದ್ಧತಿ ಅನುಸರಿಸುತ್ತಿದ್ದಾರೆ. ಸಾವಯವ ಕೃಷಿ ಈ ರೈತರಿಗೆ ಎಷ್ಟು ಸಹಾಯಕವಾಗಿದೆ ಎಂದರೆ, ಕಡಿಮೆ ಖರ್ಚಿನಲ್ಲಿ ಗೊಬ್ಬರದ ನಿರ್ವಹಣೆ, ಯಾವುದೇ ರೋಗ ಕೀಟಗಳ ತೊಂದರೆ ಇಲ್ಲದೆ ಅಡಿಕೆಯಲ್ಲಿ ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ಈ ಡಾಕ್ಟರ್ ಸೆಲ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ 4 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಅಂದ್ರೆ ನೀವು ಒಂದ್ ಎರಡು ಮಾತಲ್ಲಿ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಉತ್ತಮ ಡಾಕ್ಟರ್ ಸಾಹೇಬ್, ಇಳುವರಿನ ಚೆನ್ನಾಗಿ ಬರುತ್ತೆ, ಆಮೇಲೆ ಏನು ಕೆಲಸ ಏನಿಲ್ಲ, ಹಾಕ್ಸೋದು ಅದೇ ಹಾಕ್ಸೋದೇ, ಜನರು ಹೇಳ್ಕೊಂಡು ಹಾಕ್ಸೋದು ಅಷ್ಟೇ. ಈ ಕಾಯಿ ತೂಕದ ಬಗ್ಗೆ ಏನು ಹೇಳ್ತೀರಿ? ಕಾಯಿ ತೂಕ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಬರುತ್ತೆ. ಅದು ಅಡಿಕೆ ಸುದರಿಗೂ ಚೆನ್ನಾಗತ್ತೆ ಅಂತ ನಮ್ಮನ್ನು ಕೇಳಿ ಇರಿಸಿ ಅಂತಾರೆ ಅಂತ ಹೆಂಗಸರು. ಓಕೆ ಓಕೆ. ಅಂದರೆ ಮುಂಚೆ ಇಲ್ಲಿ ಎಲ್ಲ ಈ ಕಲ್ಟಿವೇಷನ್ ಏನಾದರೂ ಮಾಡ್ತಿದ್ರ ಮುಂಚೆ? ಟ್ರ್ಯಾಕ್ಟರ್ ಓಡಿಸೋದು ಮಾಡ್ತಿದ್ವಿ, ವರ್ಷಕ್ಕೊಂದ್ಸರಿ. ವರ್ಷಕ್ಕೊಂದ್ಸರಿ ಟ್ರ್ಯಾಕ್ಟರ್ ಕಂಪಲ್ಸರಿ ಮಾಡ್ತಿದ್ರೆ? ಆಮೇಲೆ ಈ ಬುಡ ಬಿಡಿಸಿ ಮಣ್ಣು ಗೊಬ್ಬರ ಆ ಥರದ್ದೇನಾದ್ರು ಮಾಡ್ತಿದ್ರ ಮುಂಚೆ? ಅದು ಮಾಡ್ತಿದ್ವಿ, ವರ್ಷ ಬಿಟ್ಟು ವರ್ಷ. ಹಾಂ ಹಾಂ.
ಈ ಮುಂಚೆ ಹೆಂಗೆ ಹೆಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರಿ ಅಂದರೆ ಟ್ರ್ಯಾಕ್ಟ್ರಿ ಹೊಡಿಯೋದು, ಆಮೇಲೆ ಬುಡ ಬಿಡಿಸಿ ಮಣ್ಣು ಗೊಬ್ಬರ ಮಾಡುವಂಥದ್ದು, ಆಮೇಲೆ ನೀರನ್ನು ಜಾಸ್ತಿ ಕೊಡ್ತಾ ಇದ್ರೆ ಕಡಿಮೆ ಕೊಡ್ತಾ ಇದ್ರೆ? ಮುಂಚೆ ಭಾಳ ಕೊಡ್ತಿದ್ದೀವಿ. ಭಾಳ ಅಂದರೆ ಹೆಂಗೆ? ಮೂರು ಮೋಟ್ರಿಂದ ಮೂರು ಮೋಟ್ರ್ ಸ್ಟಾರ್ಟ್ ಮಾಡಿ ಸುಮ್ಮನೆ ಯಾವಾಗ ಬರೋದು ಯಾವಾಗ ಹೋಗೋದು ಮಾಡ್ತೀವಿ. ಅಂದರೆ ಡೈಲಿ ಡೈಲಿ ಆಗ್ತಿತ್ತ, ಒಂದಿನ ಬಿಟ್ಟು ಒಂದಿನ ಆಗ್ತಿತ್ತ, ಮೂರು ದಿನ ಡೈಲಿ ಸುಮ್ಮನೆ ಅದು ಹೊಡಿತಾನೆಲ್ಲ ಹೊಡಿತಿತ್ತು ಸುಮ್ಮನೆ. ಈಗ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತಾ ಇದ್ದೀರಿ? ಈಗ ಒಂದು 15 ದಿವಸ 20 ದಿವಸ ಅಷ್ಟೇ. ಒಂದೇ ನೀರ 15-20 ದಿವಸಕ್ಕೆ? ಏನಾದರೂ ನೀರು ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಏನಾದರೂ ನಿಮ್ಮ ಗಿಡಗಳಿಗೆ? ಆ ಟೈಪ್ ಏನು ಅನಿಸಿದ್ದಲ್ಲ, ಆದರೆ ನಮಗೆ ಸ್ಟಾರ್ಟಿಂಗ್ ಭಾಳ ಬಿಸ್ತಿದ್ದಾಗ ಸ್ವಲ್ಪ ಇವು ಹಿಂಗಾರ ಎಲ್ಲ ಉದುರೋ ಎಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಟೈಮ್ನಾಗೆ ನಾವು ಎಲ್ಲ ಉದುರೋಕೋ ಅಂತ ಹಂಗೆ ನೀರು ಕಮ್ಮಿ ಆಗಿತ್ತು ಅಂತ ನಾವು ತಪ್ಪವನ್ನು ತಿಳ್ಕೊಂಡು ನೀವು ಫಸ್ಟೇ ಹಂಗೆ ಅಂದ್ಕೊಂಡು ಫಿಕ್ಸ್ ಮಾಡ್ಕೊಂಡು ಸುಮ್ಮನೆ ನೀರು ಬಿಡ್ತಾ ಇರೋದು? ನೀರು ಬಿಡೋಕೆ ನೀರೇ ಇದ್ದಲ್ಲ ಈ ವರ್ಷ ಸ್ವಲ್ಪ ನೀರಿನ ಸಮಸ್ಯೆ. ಆದರೂ ಏನು ಪ್ರಾಬ್ಲಮ್ ಆಗಿಲ್ಲ? ಏನಾಗಿಲ್ಲ. ಓಕೆ. ನೀವು ಮುಂಚೆ ಮಾಡ್ತಿರೋ ಅಂದರೆ ರಾಸಾಯನಿಕ ಕೃಷಿಗೂ ಮತ್ತು ಈಗ ಸಾವಯವ ಕೃಷಿಗೂ ಬಂದಿದ್ದೀರಿ, ಈ ಎರಡಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ತೀರಾ ಸ್ವಲ್ಪ? ಅಂದರೆ ನೀವು ಯಾವುದರಲ್ಲಿ ಖುಷಿ ಕೊಡ್ತಾ ಇತ್ತು ಜಾಸ್ತಿ ಅಂತ? ಇಲ್ಲ, ನಮ್ಗೆ ಇದೇ ಡ್ರಗ್ಸ್ ಇದು ಹಾಕೋದೇ ಖುಷಿ ಆಗ್ತಾ ಇತ್ತು. ರಾಸಾಯನಿಕ ಕೃಷಿ ಮಾಡೋಕೆ ಹೋದರೆ ಅದು ಗುಣಿ ಸುತ್ತ ಮಾಡಿಸು, ಅದು ಗೊಬ್ಬರ ಹಾಕು, ಗೊಬ್ಬರ ಏನೇನು ಇವಾಗ ಹಾಕ್ತೀವಿ ಹಂಗೆ ಸುರಿಸ್ಬಿಡ್ತೀವಿ, ಸುತ್ತ ಮೇಲ್ಗಡೆ ಸುರ್ಕೊಳ್ಳೋದು ಈಗ ಸುತ್ತೀವಿ, ಈಗ ಅಷ್ಟೇ ಸುತ್ತೀವಿ. ಅದು ಇದೇ ಉತ್ತಮ, ಡಾಕ್ಟರ್ ಸಾಹೇಬ ಉತ್ತಮ. ಈಗ ಒಟ್ಟಾರೆ ನಿಮಗೆ ಸಾವಯವ ಕೃಷಿಗೆ ಬಂದಿದ್ದು ಖುಷಿ ಅನಿಸ್ತಿದೆ? ಕೂತು ತಿಂದ್ರೆ ಕುಡಿಕೆ ಹೊಣ್ಣಿದ್ದರೂ ಸಾಲದಂತೆ, ಏನೇ ಆದರೂ ದುಡಿಯುತ್ತೇನೆಂಬ ಜಗದೀಶ್ ಅವರ ಕಾಯಕ ನಾವು ನೀವೆಲ್ಲರೂ ಮೆಚ್ಚುವಂಥದ್ದು. ಇವರ ಸಕ್ಸಸ್ ಎಲ್ಲಾ ಕೃಷಿಕರಿಗೆ ಮಾದರಿ ಹಾಗೂ ಪ್ರೇರಕ ಎನ್ನಬಹುದು. ಏನೇ ಸವಾಲುಗಳು ಬಂದರೂ ಎದುರಿಸಿ ಮೆಟ್ಟಿ ನಿಲ್ಲುತ್ತೇನೆಂಬ ಜಗದೀಶ್ ಅವರ ಛಲ ಎಲ್ಲರೂ ಮೆಚ್ಚುವಂಥದ್ದು ಹಾಗೂ ಕಲಿಯುವಂಥದ್ದು. ಸಾಧನೆ ಮಾಡುವುದಕ್ಕೆ ಬೇಕಾಗಿರುವ ಅಸ್ತ್ರ ನಂಬಿಕೆ, ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ. ಯಾರು ಸತತವಾಗಿ ಈ ದಾರಿಯಲ್ಲಿರ್ತಾರೋ ಅವರು ಜೀವನದಲ್ಲಿ ಎಂದೂ ಸೋಲಿಗೆ ಸ್ಥಾನವಿರಲ್ಲ. ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ಕೃಷಿ ಸಾಧನೆಯ ವಿಷಯಗಳ ಬಗ್ಗೆ ನಿರಂತರ ಸುದ್ದಿಗಳನ್ನು ನೀಡ್ತಾ ಇರ್ತೇವೆ ಅಂತ ಹೇಳ್ತಾ ಹೀಗೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತರ ಹಾದಿಯಲ್ಲಿ.